ರಾಜಕೀಯದ ಮೂಟೆ ಭಾರ ಅಂತ ಅನ್ಸುತ್ತಾ? ನಾನು ನಿಭಾಯಿಸಲೇಬೇಕಲ್ಲ ಸರ್. 20ಕ್ಕೂ ಹೆಚ್ಚು ಜನ ಅಲ್ಲಿ ಆನೆ ದಾಳಿಯಿಂದ ಶಾರ್ಪ್ ಶೂಟರ್ ವೆಂಕಟೇಶ್ ಅಂತ ಬಲಿಯಾದಂತ ಸಂದರ್ಭದಲ್ಲೂ ಕೂಡ ಮುಂದೆ ಈ ರೀತಿ ಘಟನೆಗಳಾಗಬಾರದು. ಸಪೋರ್ಟಿವ್ ಆಗಿ ನಿಂತಿದ್ರು ನಿಮಗೆ ನಾಯಕರು. ನಮ್ಮ ರಾಜ್ಯದ ನಾಯಕರು ಎಲ್ಲರೂ ಕೂಡ ನನಗೆ ಸಹಕಾರ ಮಾಡಿದ್ದಾರೆ ಸರ್. ಯಡಿಯೂರಪ್ಪ ಬಂದಿದ್ರು, ಸಿಟಿ ರೇವಣ್ಣ ಅವರು 3 ಸದಿ ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ ಸರ್. विचार बंदा सर ना अनेक समस्या आ समस्या परिहरिसुवंत दोड्ड चालेंज शासक निम्म क्षेत्र फॉर एग्जांपल 15 वर्षगळिंद 70ಕ್ಕೂ ಹೆಚ್ಚು ಜನ ಅಲ್ಲಿ ಆನೆ ದಾಳಿಯಿಂದ ಸಾವನ್ನಪ್ಪಿದಂತ ಪ್ರಸಂಗಗಳು ಕಾನ್ಸ್ಟೆಂಟ್ಲಿ ನಡೀತಾ ಇತ್ತು. ಈಗ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಏನು ತಯಾರಿ ಮಾಡ್ಕೊಂಡಿದ್ದೀರಿ? ಹೇಗೆ ನಡೀತಾ ಇದೆ ಅದರ ಪ್ರೋಸೆಸ್ ಸರ್? ಒಂದು ನಾನು ಮೊದಲ ಬಾರಿಗೆ ಶಾಸಕನಾಗಾದ ತಕ್ಷಣ ಮೊದಲನೇ ಅಧಿವೇಶನದಲ್ಲಿ ಸರ್ಕಾರದ ಗಮನಕ್ಕೆ ಅಂಕಿ ಅಂಶಗಳನ್ನು ಇಟ್ಬಿಟ್ಟು ಗಮನಕ್ಕೆ ತಂದಿದ್ದೀನಿ. ಕರೆಕ್ಟ್. ನಮ್ಮ ಊರಿನಲ್ಲಿ ಯಾವ ಸಮಸ್ಯೆ ಇದೆ, ಆನೆಯಿಂದ ಏನಾಗ್ತಾ ಇದೆ, ಅರಣ್ಯ ಇಲಾಖೆಯಿಂದ ಏನು ಸಮಸ್ಯೆ ಇದೆ, ತಾವು ದಯವಿಟ್ಟು ಇದಕ್ಕೆ ಪರಿಹಾರ ಮಾಡಬೇಕು. ಮೊನ್ನೆ ಒಬ್ಬರು ಶಾರ್ಪ್ ಶೂಟರ್ ವೆಂಕಟೇಶ್ ಅಂತ ಬಲಿಯಾದಂಥ ಸಂದರ್ಭದಲ್ಲೂ ಕೂಡ ಅರಣ್ಯ ಸಚಿವರು ಈಶ್ವರ ಖಂಡರು ಬಂದಿದ್ದರು. ಅದಕ್ಕಿಂತ ಮುಂಚೆನೇ ಭೇಟಿ ಮಾಡಿದ್ದೀನಿ. ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಪರಿಹಾರಗಳನ್ನ ಮಾಡಬಹುದು ಅಂತಕ್ಕಂತ ನಮ್ಮ ಏನಲ್ಲಿ ನಮ್ಮ ಊರಿನಲ್ಲಿ ಪರಿಣಿತರಿದ್ದಾರೆ, ಪ್ಲಾಂಟರ್ಸ್ಗಳು, ಅವರ ಅಸೋಸಿಯೇಷನ್ಸ್ಗಳು, ಮತ್ತು ಹಲವಾರು ಈ ವಿಚಾರದಲ್ಲಿ ಅನುಭವ ಇರತಕ್ಕಂಥರು ಏನೇನು ಸಲಹೆಗಳನ್ನ ಕೊಟ್ಟಿದ್ದಾರೆ ನಮ್ಮ ಸಲಹೆಯನ್ನು ಸೇರಿಸಿ ಎಲ್ಲ ಸಲಹೆಗಳನ್ನ ಮಾನ್ಯ ಸರ್ಕಾರಕ್ಕೆ ಅರಣ್ಯ ಸಚಿವರು ನಾನು ಕೊಟ್ಟಿದ್ದೀನಿ. ಆದಷ್ಟು ಶೀಘ್ರವಾಗಿ ತಾವು ಇದನ್ನು ಪರಿಹಾರ ಮಾಡಿಕೊಡಬೇಕು. 75ಕ್ಕಿಂತ ಅಧಿಕ ಹೆಚ್ಚು ಜನ ಪ್ರಾಣ ಹೋಗಿದ್ದಾರೆ. ಮುಂದೆ ಈ ರೀತಿ ಘಟನೆಗಳಾಗಬಾರ್ದು. ಇಡೀ ಸಕಲೇಶ್ಪುರದಲ್ಲಿ ಎಲ್ಲ ತೋಟಗಳಲ್ಲೂ ಎಲ್ಲಿ ನೋಡೋ ಆನೆಗಳು ಇರ್ತವೆ. ಈ ಆನೆಗಳು ಅಂದ್ರೆ ನಮ್ಗೆ ಹೆಂಗಾಗ್ಬಿಟ್ಟಿದೆ, ಈ ದನಗಳು ಓಡಾಡ್ತಾವಲ್ಲ ಆ ರೀತಿ ಪರಿಸ್ಥಿತಿ ಆಗಿದೆ. ಲೇಬರ್ಸ್ಗಳು ತೋಟಕ್ಕೆ ಬರಲ್ಲ ಅಂತ ಹೇಳ್ತಾರೆ, ಯಾಕೆ ಅವ್ರಿಗೂ ಜೀವ ಅಲ್ವಾ. ಹೌದು ಸರ್, ಭಯ ಈ ಥರ ಎಲ್ಲ ಪರಿಸ್ಥಿತಿ ಇದೆ. ತಾವು ಪರಿಹಾರ ಮಾಡ್ಕೊಡ್ಬೇಕು ಅಂತಕ್ಕಂಥ ಮನವಿನ ಮಾಡಿದ್ದೀನಿ. ಇವತ್ತು ಕೂಡ ನಾನು ಅವ್ರನ್ನ ಭೇಟಿ ಮಾಡಬೇಕು. ಈಗ ನಮ್ಮ ಪಿಎಗೆ ಹೇಳಿದ್ದೀನಿ, ಈಗ ಅವರಿದ್ದಾರೆ, ಫಸ್ಟ್ ನೋಡಿ ಹೋಗಿ ಭೇಟಿ ಮಾಡ್ಕೊ ಬರೋಣ ಅಂತೇಳಿ. ಬಟ್ ಒಂದೆಂದ್ರೂ ಸತ್ಯ ಹೇಳ್ತೀನಿ ಸರ್, ಶಾಸಕನಾಗಿ ಈ ವಿಚಾರದಲ್ಲಿ ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್ಕಾರದಿಂದ ನಮಗೆ ಸಹಕಾರಗಳು ಸಿಗಬೇಕು, ಸಿಗುತ್ತೆ ಅಂತಕ್ಕಂಥ ಭರವಸೆ ನಾನಿದ್ದೀನಿ. ಓಕೆ ಸರ್, ಸಿಮೆಂಟ್ ಮೂಟೆಗಳನ್ನು ಹೊತ್ತು ಬದುಕನ್ನು ಕಟ್ಕೊಳ್ಳುವಂತಹ ಒಂದು ಪ್ರಯತ್ನ, ಮತ್ತೊಂದು ಕಡೆ ಈ ರಾಜಕೀಯದ ಮೂಟೆ ಭಾರ ಅಂತ ಅನ್ಸುತ್ತಾ? ಸರ್, ಭಾರ ಅಂತೇನಿಲ್ಲ, ಜನ ಕೊಟ್ಟಿರ್ತಕ್ಕಂಥ ಅಧಿಕಾರನ ನಾನು ನಿಭಾಯಿಸ್ಲೇಬೇಕಲ್ಲ ಸರ್. ಅದೇನು ಭಾರ ಅಲ್ಲ, ನನ್ನ ಜವಾಬ್ದಾರಿ ಸರ್ ಅದು. ಹೌದು, ನನ್ನ ಜವಾಬ್ದಾರಿ ಅದು, ಭಾರ ಅಂತ ನಾನು ಹೇಳಲ್ಲ. ಅವತ್ತು ಮೂಟೆ ಬರಬೇಕಾದ್ರೂ ಕೂಡ ನನ್ನ ಜೀವನ ನಡಿಬೇಕು ಅಂತಕ್ಕಂಥ ನನ್ನ ಹುಚ್ಚಿತ್ತು, ಅದರಲ್ಲಿ ನಾನು ಮಾಡಿದ್ದೀನಿ. ಇವತ್ತು ಸರ್ ಜನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸರ್, ಅದನ್ನು ನಿಭಾಯಿಸ್ಬೇಕಾದಂಥ ಜವಾಬ್ದಾರಿ ನನ್ನ ಮೇಲಿದೆ, ಅದನ್ನು ನಾನು ಮಾಡೇ ಮಾಡ್ತೇನೆ. ಹೌದು. ಯಾರೆಲ್ಲ ಲೈಕ್ ಸಪೋರ್ಟಿವ್ ಆಗಿ ನಿಂತಿದ್ರು ನಿಮಗೆ ನಾಯಕರು ಅಂತ? ಸರ್, ಎಲ್ಲ ನನ್ನ ರಾಜ್ಯದ ನಾಯಕರು ಎಲ್ಲರೂ ಕೂಡ ನಂಗೆ ಸಹಕಾರ ಮಾಡಿದ್ದಾರೆ ಸರ್. ಯಡಿಯೂರಪ್ಪ ಅವರು ಬಂದಿದ್ರು, ಸಿ ಟಿ ರೇವಣ್ಣ 3 ಸತಿ ನನ್ನ ಕ್ಷೇತ್ರಕ್ಕೆ ಬಂದಿದ್ರು ಸರ್. ನೋಡಿ, ಒಬ್ಬ ನಾಯಕರಾಗಿ ಪ್ರೀತಮ್ ಗೌಡರು ಸಹಕಾರ ಮಾಡಿದರು, ಸಿ ಟಿ ರೇವಣ್ಣ ಅವರು ಸಹಕಾರ ಮಾಡಿದರು, ಅಮಿತ್ ಶಾ ಅವರು ನಮ್ಮ ಕ್ಯಾಂಪೇನಿಗೆ ಬಂದರು, ಯಡಿಯೂರಪ್ಪ ಸಾಹೇಬರು ಬಂದರು, ಮೋದಿಯವರು ಬೇಲೂರಿಗೆ ಬಂದರು. ಪಾಪ, ನಮ್ಮೆಲ್ಲ ಇಡೀ ಹಾಸನ ಜಿಲ್ಲೆ ಪರವಾಗಿ ಕ್ಯಾಂಪೇನ್ನ ಮಾಡಿದ್ದಾರೆ ಎಲ್ಲ ನಾಯಕರುಗಳು ಸರ್. ಬಿ ಜೆ ಪಿಲಿ ಅದೊಂದು ಬೆಳವಣಿಗೆ ಇದೆ ಸರ್. ಯಾವ ಸಾಮಾನ್ಯ ಕಾರ್ಯಕರ್ತ ಆದರೂ ಸರ್ ಎಲ್ಲ ನಾಯಕರು ಬಂದು ಒಗ್ಗಟ್ಟಾಗಿ ನಿಮಗೆ ಸಹಕಾರವನ್ನು ಮಾಡ್ತಾರೆ ಸರ್. ಹೇಳಿದ್ರ ಸಿ ಟಿ ರೇವಣ್ಣ ನೋಡಿ ಪಾಪ, ಅವ್ರದ್ದು ಕೂಡ ಸೇಮ್ ಅದೇ ಥರ ಆಗಿ ಜೆ ಡಿ ಎಸ್ ಇಡಿ ಓಟ್ಗಳನ್ನೆಲ್ಲ ಕಾಂಗ್ರೆಸ್ಗೆ ಶಿಫ್ಟ್ ಆಯಿತು. ನಮ್ಗೆ ಗೊತ್ತಿರ್ಬೋದು, ಭಾರಿ ಕಮ್ಮಿ ಮತಗಳನ್ನ ಅವರು ಜೆ ಡಿ ಎಸ್ ಇದ್ದು. ಕರೆಕ್ಟ್. ಹೌದು, ಅಲ್ಲಿ ಅಂಥ ಟೈಟ್ ಇದ್ರೂ ಸಮೇತ ಸರ್ ನನ್ನ ಕ್ಷೇತ್ರಕ್ಕೆ 3 ಬಾರಿ ಬಂದು ಕ್ಯಾಂಪೇನ್ ಮಾಡಿಕೊಟ್ರು ಸರ್. ಸಿ ಟಿ ರೇವಣ್ಣ 3 ಬಾರಿ ಬಂದಿದ್ರು ಸರ್ ನಮ್ಮ ಕ್ಷೇತ್ರಕ್ಕೆ. ಹೌದು, ಕಟಾಯಿಗೆ ಬಂದಿದ್ರು, ಹೆತ್ತೂರಿಗೆ ಬಂದಿದ್ರು ಕೂಡ. ಸಿ ಟಿ ರವಿಯವರು ಆಪ್ತರೆ, ಹಳೆ ದೋಸ್ತೆ. ಹೌದು, ಇರ್ಬೋದು ಸರ್, ಪಾರ್ಟಿ ನಮ್ಮ ಪಾರ್ಟಿ ಅಲ್ಲ ಅಷ್ಟೇ. ಕರೆಕ್ಟ್. ಇರ್ಬೋದು, ಏನೇ ಇರ್ಬೋದು ಸರ್. ಹೌದು, ರಾಜಕೀಯದ ಪ್ಲಸ್ ಮೈನಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಖಂಡಿತ. ಆ ಪ್ಲಸ್ ಮೈನಸ್ ಗಳನ್ನ ಅರ್ಥ ಮಾಡ್ಕೊಂಡ್ರೆ ಇಸ್ ಈಕ್ವಲ್ ಟು ಏನು ಅನ್ನುವಂಥದ್ದು ಆನ್ಸರ್ ಸಿಗುತ್ತೆ. ಬಟ್ ಹೊಸದಾಗಿ ಬಂದಂಥವ್ರಿಗೆ ಅದು ತ್ರಾಸ ಆಗುತ್ತೆ ಅಂತ. ಅಲ್ಲ, ಖಂಡಿತ, ನೀವ್ ಹೇಳಿದ ನಿಜ ಸರ್. ನಾವೇನು ರಾಜಕೀಯದಲ್ಲಿ ಅಷ್ಟೊಂದು ಪರಿಣತರ ಅಲ್ಲ. ಬಟ್ ನಮ್ಮ ಶ್ರಮ, ನಮ್ಮ ಕಾರ್ಯಕರ್ತರ ಶ್ರಮ ಎಲ್ಲವೂ ಕೂಡ ಒಗ್ಗಟ್ಟಾಗಿದ್ದಕ್ಕೆ ನಮಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಬಿಜೆಪಿಯಲ್ಲಿ ತುಂಬಾ ಜನ ಸ್ಟೇಟ್ಮೆಂಟ್ ಲೀಡರ್ಸ್ ಗಳನ್ನು ನೋಡಿದೀವಿ, ಲೈಕ್ ನೀವು ಯಾವ ತರ ಗುರುತಿಸ್ಕೊಳ್ಬೇಕು ಅಂತ ಇಷ್ಟಪಡ್ತೀರಿ ಅಂತ? ಸರ್, ನಾನು ಈ ಸರ್ ನಾನು ಏನಂದ್ರೆ ಸರ್, ಸಾರ್ವಜನಿಕರು ಕೆಲಸ ಮಾಡಬೇಕು, ಮಾಡ್ಬಿಟ್ಟು ಗುರುತಿಸ್ಕೋಬೇಕು ಅಂತ ಹೇಳ್ತೀನಿ ಸರ್. ನನ್ನ ಪಾರ್ಟಿ ವಿಚಾರ, ನಮ್ಮ ಸಿದ್ಧಾಂತದ ವಿಚಾರ ಬಂದಾಗ ಸರ್ ನಾವು ಅದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಸರ್. ಅದೇನಿದೆ ಅದನ್ನು ಪಾಲನೆ ಮಾಡೇ ಮಾಡ್ತೀವಿ ಸರ್.